ಹಾಯ್ ನಮಸ್ಕಾರ ಸ್ನೇಹಿತರೆ, ನಾವಿವತ್ತಿದ್ದೀವಿ ಬೇಗೂರಿನ ಒಂದು ಶಿವನ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಸುಮಾರು 1300 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ದೇವಸ್ಥಾನದ ಪ್ರಾಮುಖ್ಯತೆ ಹಾಗೂ ಹಿನ್ನೆಲೆಯನ್ನು ತಿಳಿದು ನನಗೆ ತುಂಬ ಆಶ್ಚರ್ಯ ಆಯಿತು. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸೋದು ತುಂಬ ಮುಖ್ಯ ಅಂತ ಅನಿಸಿ ನಾನು ಈ ಬ್ಲಾಗ್ನ ಮಾಡ್ತಿದ್ದೀನಿ. ನಮ್ಮ ಬೆಂಗಳೂರಿಗೆ ಬೆಂಗಳೂರು ಅಂತ ಹೆಸರು ಬರೋಕ್ಕೆ ಕಾರಣ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಈ ದೇವಸ್ಥಾನದಲ್ಲಿರುವ ಶಿಲಾಶಾಸನದಲ್ಲಿ ಬೆಂಗಳೂರು ಎಂಬ ಹೆಸರು ಉಲ್ಲೇಖ ಆಗಿರುವುದು ಕಂಡುಬರುತ್ತೆ. ಈ ದೇವಸ್ಥಾನ ಇತಿಹಾಸದಿಂದ ನಾವು ಹೋದರೆ ನಾವು ಸುಮಾರು 9ನೇ ಶತಮಾನಕ್ಕೆ ಹಿಂತಿರುಗಿ ಹೋಗಬೇಕಾಗುತ್ತೆ. 9ನೇ ಶತಮಾನದಲ್ಲಿ ಅಂದರೆ 1300 ವರ್ಷಗಳ ಹಿಂದೆ ಗಂಗರು ಮತ್ತು ನಳಂದರ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಗಂಗರು ಯುದ್ಧವನ್ನು ಗೆದ್ದಾದ್ಮೇಲೆ ಈ ದೇವಸ್ಥಾನದ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಇದೇ ಯುದ್ಧದಲ್ಲಿ ಶೌರ್ಯ ಪ್ರದರ್ಶನ ಮಾಡಿರುವಂತಹ ವೀರರಿಗೋಸ್ಕರ ಇಲ್ಲಿ ಹಲವಾರು ಶಿಲಾಶಾಸನಗಳನ್ನು ಮಾಡಿಸಲಾಗಿದೆ. ಇದೇ ಶಿಲಾಶಾಸನಗಳಲ್ಲಿ ಬೆಂಗಳೂರು ಅನ್ನುವಂತಹ ಹೆಸರು ಕೂಡ ಉಲ್ಲೇಖ ಆಗಿರುವುದು ಕಂಡುಬರುತ್ತೆ ನಮಗೆ. ಈ ದೇವಸ್ಥಾನ ನಿಮಗೆ ಪ್ರಶಾಂತವಾಗಿ ಜನ ನಿಬಿಡ ಪ್ರದೇಶ ಆಗಿರೋದಿಲ್ಲ, ತುಂಬ ಕೂಲ್ ಆಗಿರುತ್ತೆ, ತುಂಬ ಜನ ಇರ್ತಾರೆ. ನಿಮಗೆ ಪಕ್ಕದಲ್ಲಿ ಒಂದು ಕೆರೆ ಕೂಡ ಸಿಗುತ್ತೆ, ನೀವು ಒಳ್ಳೆಯ ದೃಶ್ಯನ ಅನುಭವಿಸ್ಬೋದು. ಹಾಗೂ ಜನಗಳು ಕಮ್ಮಿ ಇರೋದ್ರಿಂದ ದೇವರು ಕೂಡ ಫ್ರೀಯಾಗಿ ನಿಮ್ಮ ಕಷ್ಟಗಳನ್ನು ಕೇಳ್ತಾನೆ. ನಿಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಫ್ರೀಯಾಗಿ ನೀವು ಹೇಳ್ಕೊಬೋದು. ಈ ದೇವಸ್ಥಾನದಲ್ಲಿ ಶಿವನ 5 ರೂಪಗಳಾದ ನಾಗೇಶ್ವರ, ಚೋಳೇಶ್ವರ, ಕಾಳಿ, ಕಮಟೇಶ್ವರ, ನಗರೇಶ್ವರ ಎನ್ನುವಂತಹ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಷ್ಟು ಇತಿಹಾಸವನ್ನು ಹೊಂದಿರುವ ದೇವಸ್ಥಾನದಲ್ಲಿ ಸಾಧಾರಣ ದೇವಸ್ಥಾನಕ್ಕಿಂತ ಕಮ್ಮಿ ಜನಗಳು ಬರ್ತಾ ಇರೋದು ನೋಡಿ ನನಗಂತೂ ಆಶ್ಚರ್ಯ ಅನ್ನಿಸ್ತು, ನಿಮಗೂ ಅನ್ನಿಸ್ತಾ ಇರ್ಬೋದು. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂದರೆ ಬೆಂಗಳೂರಿನ ಬೊಮ್ಮನಹಳ್ಳಿ ಹತ್ರ 2.5 ಕಿಲೋಮೀಟರ್ ದೂರದಲ್ಲಿರುವ ಬೇಗೂರಲ್ಲಿದೆ. ಬೇಗೂರಿನ ದೇವಸ್ಥಾನ ಅಥವಾ ನಾಗನಾಥೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ. ಇದು ಮೇನ್ ರೋಡಲ್ಲೇ ನಿಮಗೆ ಕಾಣಿಸಿಗುತ್ತೆ. ನೀವು ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ವಿಶಾಲವಾಗಿ ಜಾಗ ಸಿಗುತ್ತೆ, ನೀವು ಬೇಕಾದ್ರೆ ಲಾರಿನೂ ಕೂಡ ತರ್ಬೋದು ಪಾರ್ಕಿಂಗ್ಗೆ, ಅಷ್ಟು ಜಾಗ ಇದೆ ನಿಮಗೆ. ಆಮೇಲೆ ಜನಸ್ತೋಮ ಕೂಡ ಇರೋದಿಲ್ಲ. ಸ್ನೇಹಿತರೆ, ನಾನು ಹೇಳ್ತಾ ಇದ್ನಲ್ಲ ಶಿಲಾಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ, ಈ ಒಂದು ಶಿಲಾಶಾಸನ ಒಂದು ಕನ್ನಡದಲ್ಲಿ ಹಳೆಗನ್ನಡದಿಂದ ಹೊಸ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಹಾಕಿದ್ದಾರೆ. ಒಂದು ಜಾನುವಾರು ದಾಳಿ ಹಾಗೂ ಒಂದು ಸಾವು ಅಂತ ಹೇಳಿ. ಇದರಲ್ಲಿ ಏನಾಗಿದೆ, ಒಂದು ಜಾನುವಾರು ದಾಳಿಯಿಂದ ಒಬ್ಬ ಯೋಧನ ಸಾವಾಗಿರುವುದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೇ ಇದರ ಪಕ್ಕದಲ್ಲೇ ನೀವು ಹೋದರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲಿ
ಬೆಂಗಳೂರು ಅನ್ನುವ ಹೆಸರು ಉಲ್ಲೇಖ ಆಗಿರುವುದು ನಿಮಗೆ ಕಂಡು ಬರುತ್ತೆ. ಈ ವಿಡಿಯೋನ ಬೇಕಂದರೆ ಪಾಸ್ ಮಾಡಿ ನೋಡಿ. ಒಂದು ಯುದ್ಧ ಹಾಗೂ ಇದರ ಜೊತೆಗೆ ಒಂದು ಯುದ್ಧ ಮತ್ತು ಒಂದು ದೇವಾಲಯ ಎಂಬ ಶಾಸನ ಕೂಡ ಇದೆ ನೋಡಿ. ಇದ್ರ ಪಕ್ಕದಲ್ಲೇ ನಿಮಗೆ ಹಲವಾರು ವೀರಗಲ್ಲುಗಳು ಸಿಗುತ್ತೆ. ಇದರಲ್ಲಿ ಹಲವಾರು ಕೆತ್ತನೆಗಳನ್ನ ಮಾಡಲಾಗಿದೆ. ಇದು ನಮ್ಮ ಇತಿಹಾಸವನ್ನು ಹೇಳುತ್ತೆ. ನಾನು ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ನೀವು ಬಂದಿದ್ದನ್ನು ಒಂದ್ಸರಿ ನೋಡಿ. ಸ್ನೇಹಿತರೆ, ನಾನು ನಿಮಗೆ ಹೇಳೋದೇನೆಂದರೆ, ಈ ದೇವಾಲಯಕ್ಕೆ ಒಮ್ಮೆ ನೀವು ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಡನೆ ಹಾಗೂ ಬಂಧು ಮಿತ್ರರೊಡನೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.